ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಸಿಂಪಲ್ಲಾಗಿ ಹಾಗಲಕಾಯಿ ಗೊಜ್ಜನ್ನು ಕಹಿ ಇಲ್ಲದೆ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಹಾಗಲಕಾಯಿ ಕಹಿ ಅಂತ ತಿಂದೇ ಇರೋರು ಕೂಡ ತುಂಬ ಇಷ್ಟವಾಗಿ ತಿಂತಾರೆ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ. ಫ್ರೆಂಡ್ ನೋಡಿ, ನಾನು ಹಾಗಲಕಾಯಿನ ಈ ಥರ ಸಣ್ಣ ಸಣ್ಣಗೆ ರವನಿಗೆ ಕಟ್ ಮಾಡಿಕೊಂಡು ಒಳಗಡೆ ಇರುವಂಥ ಬೀಜ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕಿ ಈ ಪೀಸಸ್ನೆಲ್ಲ ಅದರಲ್ಲಿ ಹಾಕಿ ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. ಇದು ಒಂದು 5 ನಿಮಿಷ ಆದಮೇಲೆ ನಾನು ಇದರಲ್ಲಿರೋಂಥ ನೀರನ್ನೆಲ್ಲ ತೆಗಿತೀನಿ. ಲೈಟಿಗೆ ಪ್ರೆಸ್ ಮಾಡಿಕೊಂಡು ತೆಗಿತಿದ್ದೀನಿ. ಫ್ರೆಂಡ್ಸ್, ಹಾಗಲಕಾಯಿ ಗೊಜ್ಜನ್ನೋದು ಈ ಥರ ಮಾಡೋದ್ರಿಂದ ಮಕ್ಕಳು ಕೂಡ ಇದು ಕಹಿ ಅನ್ನೋದೇ ಕಾಣಿಸಲ್ಲ, ಅಷ್ಟು ತುಂಬ ರುಚಿಯಾಗಿರುತ್ತೆ. ಇದು ಅನ್ನ ಜೊತೆಗೆ ಅಷ್ಟೇ ಅಲ್ಲದೆ ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಎಲ್ಲ ಜೊತೆಗೂ ತಿನ್ಬೋದು. ನೋಡಿ, ಮೊದಲಿಗೆ ನಾನೊಂದು ಬಾಣಲಿ ಇಟ್ಟು ಒಲೆ ಮೇಲೆ, ಸ್ಟವ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದಿದ್ದಾದಮೇಲೆ ಇದಕ್ಕೆ ಈ ಹಾಗಲಕಾಯಿನ ಪೀಸಸ್ನೆಲ್ಲ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ, ಅಂದರೆ ತುಂಬ ಜಾಸ್ತಿನೂ ಏನು ಬೇಕಾಗಿಲ್ಲ. ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಹಾಗಲಕಾಯಿ ಎಣ್ಣೆ ಎಲ್ಲ ಅನ್ನೋದು ತುಂಬಾ ರೋಸ್ಟ್ ಆಗಬೇಕು. ನೋಡಿ, ಈಗ ಒಂದು ಅರ್ಧ ರೋಸ್ಟ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ ಮತ್ತೆ ಕಲಸ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಆಗೋಕ್ಕೆ ಬಿಡಬೇಕು ನಾವು. ನೋಡಿ, ಈ ಥರ ಇಷ್ಟೊಂದು ರೋಸ್ಟ್ ಆಗೋವರೆಗೂ ನಾವು ಬಿಡಬೇಕು. ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೊಗೊಳ್ತಾ ಇದ್ದೀನಿ. ಅದೇ ಬಾಣಲೆಯಲ್ಲಿ ಇರೋ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರಷ್ಟು ಶುಂಠಿ ನಾನು ಜಜ್ಜಿ ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ನೋಡಿ, ಸ್ವಲ್ಪ ರೋಸ್ಟ್ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು 1-3-4 ಟೊಮೆಟೋನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ಚಿಕ್ಕದು ಟೊಮೆಟೊ ಹಾಕ್ತಾಯಿದ್ದೀನಿ. ಇದಕ್ಕೆ 1/2 ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಟೊಮೆಟೊ ಅನ್ನೋದು ತುಂಬ ಸಾಫ್ಟಾಗಿ ಬೇಯಬೇಕಾಗುತ್ತೆ. ನೋಡಿ, ಈಗ ಟೊಮೆಟೊ ಅನ್ನೋದು ತುಂಬ ಸಾಫ್ಟಾಗಿ ಬೆಂದಿದೆ. ಇದು ಟೊಮೆಟೊ ಸಾಫ್ಟಾಗಿ ಬೆಂದಿದ್ದಾದಮೇಲೆ ಇದಕ್ಕೆ ನಾನು ಹಾಗಲಕಾಯಿನ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿನ ಹಾಕ್ತಾಯಿದ್ದೀನಿ. ಈಗ ನಮಗೆ ಎಷ್ಟು ಬೇಕು ನೀರು ಹಾಕಿದ್ದೀನಿ. ಈಗ ನೋಡಿ, ನಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಈಗ ಒಂದು ಸರ್ತಿ ಕಲಸ್ಕೊಂಡು ಹೋಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಈಗ ಇದನ್ನು ನಾವು ಪ್ಲೇಟ್ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈಗ ಪ್ಲೇಟ್ ತೆಗೆದು ನೋಡ್ತಿದ್ದೀನಿ. ಇದು ತುಂಬ ಹೊತ್ತೇನು ಬೇಯಬೇಕಾಗಿಲ್ಲ, ಯಾಕಂದರೆ ನಾವು ಆಯಿಲಲ್ಲಿ ಆಲ್ರೆಡಿ ಫ್ರೈ ಆಗಿದೆಯಲ್ವಾ. ಈಗ ನಾನೊಂದು 1/2 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಈಗ ಇದಕ್ಕೆ ನೋಡಿ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇಲ್ಲಿ ಹುಣಸೆಹಣ್ಣು ಕೂಡ ಹಾಕ್ಕೋಬೋದು. ಹುಣಸೆಹಣ್ಣು ಹಾಕೋದಕ್ಕಿಂತ ನಾವು ನಿಂಬೆಹಣ್ಣು ಹಾಕ್ಕೊಂಡ್ರೆ ಕಹಿ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ನಿಂಬೆಹಣ್ಣು ಇಲ್ಲ ಅನ್ನೋರು ಹುಣಸೆಹಣ್ಣು ಹಾಕ್ಕೊಂಡು ಮಾಡ್ಬೋದು. ಹುಣಸೆಹಣ್ಣು ಹಾಕೋದ್ರಿಂದ ತುಂಬ ಅಂದರೆ ಕಹಿನ ಕಮ್ಮಿ ಆಗುತ್ತೆ. ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.